My dear students, in fond remembrance of Sir M. Visheshwaraya, we are celebrating Engineers Day. I call upon some of the students to come and speak about Engineers Day, importance of Engineers Day. Hi guys. Hi. Hi. Nam friends tu tilkondiradnella channa kelidru. Naavu on salpa tilkondidivi heltivu keli. Iga sum sumne yaru enu madala. Haudalva? Haudu. ನೀವು ಸುಮ್ ಸುಮ್ನೆ ಮಂಡ್ಯಕ್ಕೆ ಹೋಗಿ ಬಂದ್ಬಿಡೋಗಿ ನೋಡೋಣ, ಹೋಗಲ್ಲ. ಸುಮ್ ಸುಮ್ನೆ ಎಲ್ಲಾರು ಒಂದ್ 5 ಲಕ್ಷ ಕೊಡಿ ನೋಡೋಣ, ಕೊಡಲ್ಲ. ಹಂಗೇನೆ ಒಂದ್ ಕತ್ತಿ ತಾಂಡು ಚೂಪುಗ್ ಮಾಡಿ ಚೆನ್ನಾಗಿ ಸಾಣೆ ಹಿಡಿದ್ಬಿಟ್ಟು ಅವ್ರ ಪಕ್ಕದಲ್ಲಿ ಇಟ್ಟರೆ ಅವ್ರ ವ್ಯಕ್ತಿತ್ವದ ಮುಂದೆ ವೀಕು. ಹಂಗೇನೆ ಇವ್ರ ವ್ಯಕ್ತಿತ್ವನ ಗಮನಿಸಿದ ಆಗಿನ ಮೈಸೂರು ಮಹಾರಾಜರು ಇವ್ರನ್ನ ಕರೆದು ದಿವಾನ್ ಪದವಿ ಕೊಟ್ರು. ಅವ್ರು ಮಾಡಿದ ಮೊದಲನೇ ಕೆಲಸ ಅಂದ್ರೆ ರೆಸಿಗ್ನೇಷನ್ ಲೆಟರ್ ಬರೆದು ಅವ್ರ ಕೋಟಿನ ಜೋಬಲ್ಲಿ ಇಟ್ಕೊಂಡಿದ್ದು. ಆಮೇಲೆ ಅವರೆಲ್ಲ ರಿಲೇಟಿವ್ಸ್ನು ಅವತನ್ನ ಕುಟುಂಬ ಕರೆದ್ರು. ಕರೆದು, ನೋಡ್ರಪ್ಪ ಬಂಧು ಮಿತ್ರರೇ, ನನ್ನನ್ನು ನಿಷ್ಠೆಯಿಂದ ಕಾಯಕವೇ ಕೈಲಾಸ ಎಂದು ಕೆಲಸ ಮಾಡಲು ಬಿಡಿ. ಯಾರು ಯಾವುದೇ ಶಿಫಾರಸ್ಗಾಗಿ ನನ್ನ ಕಡೆ ಬರ್ಕೂಡ್ದು ಅಂತ ಎಲ್ರಿಗೂ ತಾಕೀತು ಮಾಡಿದ್ರು. ಹಿಂಗೆ ಇರಬೇಕಾದ್ರೆ ಮೈಸೂರು ಕಟ್ ಆಗುತ್ತೆ ಅಂತ ಮೈಸೂರಿಂದ ದೂರಕ್ಕೆ ಬಂದು ಕಾರ್ಖಾನೆಗಳನ್ನ ಸ್ಥಾಪಿಸಿದ್ರು. ಆ ಕೈಗಾರಿಕೆಯಲ್ಲಿ ಕೆಲಸ ಮಾಡೋ ಕಾರ್ಮಿಕರಿಗೆಲ್ಲ ಅನುಕೂಲ ಆಗಲಿ ಅಂತ ಹತ್ರದಲ್ಲೇ ಮನೆ ಕಟ್ಟಿಸ್ಕೊಟ್ರು, ಪ್ರೊಡಕ್ಷನ್ ಜಾಸ್ತಿ ಆಗಲಿ ಅಂತ. ಅಲ್ಲಿ ಶುರುವಾಯ್ತು ನೋಡ್ರಿ ಕೈಗಾರಿಕರಣ ಇನ್ ಬೆಂಗಳೂರು. ಜನಕ್ಕೆ ಓಡಾಡಕ್ಕೆ ಅನುಕೂಲ ಆಗಲಿ ಅಂತ ಮೈಸೂರು ಟು ಬೆಂಗಳೂರು ರಾಜ್ಯ ಹೆದ್ದಾರಿ ನಿರ್ಮಿಸಿದ್ರು. ಅಷ್ಟೊತ್ತಿಗಾಗಲೇ ಮೈಸೂರು ದಸರಾ ಬಂತು. ಬ್ರಿಟಿಷರಿಗೆಲ್ಲ ಚೇರ್ ವ್ಯವಸ್ಥೆ, ಭಾರತೀಯರಿಗೆಲ್ಲ ಜಮಖಾನ ವ್ಯವಸ್ಥೆ ಮಾಡಿ ಅಂತ ಹೇಳಿದ್ರು. ಆ ಭೇದ ಭಾವವನ್ನು ಪ್ರಶ್ನಿಸಿ ತಮ್ಮ ವೈಮನಸ್ಸನ್ನು ತೋರಿದಾಗ ಅದಕ್ಕುತ್ತರಿಸಿದ ಮಹಾರಾಜರು, ಬ್ರಿಟಿಷರು ಭಾರತೀಯರನ್ನು ಎಂದಿಗೂ ಸಮನಾಗಿ ಸ್ವೀಕರಿಸುವುದಿಲ್ಲ ಎಂದು ಹೇಳಿದ್ರು. ಇದನ್ನು ಸಹಿಸದ ಅವರು ತಕ್ಷಣ ತಮ್ಮ ಕೋಟಿನ ಜೊಬ್ಬಿ ಕೈ ಹಾಕಿದ್ರು. ಮಹಾರಾಜರು ಅದನ್ನ ನಸುನಗುತ್ತಾ ನೋಡುತ್ತಾ, ಎಲ್ರಿಗೂ ಚೇರ್ ವ್ಯವಸ್ಥೆನೆ ಆಗ್ಲಿ ಅಂತ ಹೇಳಿ ಮಹಾರಾಜರು ಮುಂದೆಂದು ಇವರ ಆಡಳಿತದ ಬಗ್ಗೆ ಅಡ್ಡೇನೆ ಬರಲಿಲ್ಲ. ಇದು ಸರ್ಎಂಯವರು ಅಂದ್ರೆ ದಸರಾ ಮುಗಿತಿದ್ದಂಗೆ ಬ್ರಿಟಿಷ್ನವರು, ಮಹಾರಾಜರು, ಸರ್ಎಂಯವರು ಎಲ್ರೂ ಜೋಗ್ ಪಾಲ್ಸ್ ನೋಡ್ಕೊಂಡ್ ಬರೋಣ ಅಂತ ಹೋದ್ರು. ಅದನ್ನ ನೋಡಿ ಎಲ್ರೂ ವಾವ್, ಬ್ಯೂಟಿಫುಲ್, ಅಮೇಜಿಂಗ್ ಅಂತ ಬೇಜಾನ್ ಬಾಯಿಗೆ ಬಂದಂಗೆ ಹೇಳ್ತಿದ್ರು. ಆದ್ರೆ ಸರ್ಎಂಯವರು ವಾಟೆ ವೇಸ್ಟ್ ಅನ್ಬಿಡೋಣ, ಹಂಗಂದಿದ್ದೆ ಸರಿ ವೇಸ್ಟ್ ಆಗಿ ಬಿಡ್ಲೇ ಇಲ್ಲ. ಪ್ಲಾನ್ ಮಾಡಿದ್ದೆ, ಕರೆಂಟ್ ಕಂಡಿಡ್ದೆ, ನಾಡ್ಗೆಲ್ಲ ಅರ್ಸಿದ್ದೇನೆ, ಕಾವೇರಿ ಹರ್ಕೊಂಡು ಹೋಗ್ತಿದ್ದು ನೋಡಿ ಡ್ಯಾಮ್ ಕಟ್ಸಿದ್ರು. ಹಿಂಗೆ ಇರಬೇಕಾದ್ರೆ ಫಾರಿನಲ್ಲಿ ಒಂದು ನದಿ ಪ್ರಾಬ್ಲಮ್ ಆಗಿ ಪ್ರಪಂಚದಾದ್ಯಂತ ಎಲ್ಲಾ ಫೇಮಸ್ ಇಂಜಿನಿಯರ್ಗಳನ್ನು ಕರೆಸಿದ್ರು, ಸೊಲ್ಯೂಷನ್ ಕೊಡಿ ಅಂತ. ಎಲ್ಲಾ ಪ್ರಪಂಚದ ಫೇಮಸ್ ಇಂಜಿನಿಯರ್ಗಳು ಅವ್ರ ಯೋಗ್ಯತೆಗೆ ತಕ್ಕಂತೆ 10 ಪೇಜು, 20 ಪೇಜು, 30 ಪೇಜು, ಪೇಜ್ ಗಟ್ಟಲೆ ಸೊಲ್ಯೂಷನ್ ಕೊಟ್ರು. ಆದ್ರೆ ಸರ್ಎಂ ಇವರು ಒಂದೇ ಪೇಜು, ಅದು ಸ್ಕೆಚ್ಚು, ಪ್ರಾಬ್ಲಮ್ ಸಾಲ್ವ್ಡ್. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆರ್ನೆಸಿಂಗ್ ರೈನ್ ವಾಟರ್ ರಿಸೋರ್ಸ್ ಮಾಡಿದ್ರು ಭಾರತದಲ್ಲಿ, ಮತ್ತೆ ಆಟೋಮೆಟಿಕ್ ವೈರ್ ವಾಟರ್ ಫ್ಲಡ್ ಗೇಟ್ಸ್ ಮಾಡಿಸಿದ್ರು, ಹೈದರಾಬಾದ್ಗೆ ಫ್ಲಡ್ ಪ್ರೊಟೆಕ್ಷನ್ ಸಿಸ್ಟಮ್ ಮಾಡಿಸಿದ್ರು, ಅದು ಅವ್ರಿಗೆ ಭಾರತದಲ್ಲಿ ಸೆಲೆಬ್ರಿಟಿ ಸ್ಟೇಟಸ್ ತಂದು ಕೊಡ್ತು, ಭದ್ರಾವತಿ ಐರನ್ ಅಂಡ್ ಸ್ಟೀಲ್ ವರ್ಕ್ ಇಂಪ್ರೂವ್ ಮಾಡಿದ್ರು. ಆಮೇಲೆ ಮೈಸೂರು ಸ್ಯಾಂಡಲ್ವುಡ್ ಆಯಿಲ್ ಫ್ಯಾಕ್ಟ್ರಿ ಕಟ್ಸಿದ್ರು, ಅಂಡ್ ಆಲ್ಸೋ ಈಸ್ ದ ಫೌಂಡರ್ ಆಫ್ ಮೈಸೂರು ಬ್ಯಾಂಕ್. ಹಿಂಗೆ ಹೇಳ್ತಾ ಹೋದ್ರೆ ಇವ್ರ ಬಗ್ಗೆ ಪ್ರಪಂಚದಾದ್ಯಂತ ಬೇಜಾನವೇ. ಇದನ್ನೆಲ್ಲ ಗುರುತಿಸಿದ ಪ್ರಪಂಚದಾದ್ಯಂತ ಮತ್ತು ಭಾರತದ ಎಲ್ಲರೂ ಅವ್ರ ನೆನಪಿಗೋಸ್ಕರ ಸೆಪ್ಟೆಂಬರ್ 15 ಅವ್ರ ಬರ್ಡೇ ದಿನ ಇಂಜಿನಿಯರ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಇದು ಸರ್ಎಂ ವಿಶ್ವೇಶ್ವರಯ್ಯನವರು ಅಂದ್ರೆ. ಈ ಚಲನಚಿತ್ರವನ್ನು ಸರ್ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರು ಹಾಗೂ ಜಗತ್ತಿನ ಎಲ್ಲಾ ಇಂಜಿನಿಯರ್ಸ್ಗಳಿಗೂ ಸಮರ್ಪಿಸುತ್ತಿದ್ದೇವೆ.